ನಾಗಮಂಡಲಗಳನ್ನು ನೀವೇನಾದರೂ ನೋಡಿದ್ರೆ ಈ ನಾಗಮಂಡಲ ಅನ್ನತಕ್ಕಂಥದ್ದು ನಾಗನ ಆರಾಧನೆಯ ಒಂದು ಪ್ರಕಾರ ಅದು ಆ ನಾಗನ ಆರಾಧನೆಯ ಆ ಪ್ರಕಾರ ಇವತ್ತು ಏನಾಗಿದೆ ಅಂತ ಹೇಳಿದರೆ ನಾನು ಇವ ಅದರ ಬಗ್ಗೆ ಸ್ಟಡಿ ಮಾಡಿರತಕ್ಕಂಥ ಚನ್ನಪ್ಪ ಗೌಡ ಮಂಗಳೂರು ವಿಶ್ವವಿದ್ಯಾನಿಲಯ ನಿವೃತ್ತ ಅವರ ಮಾತುಗಳನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾಗಮಂಡಲ ಕರಾವಳಿ ಕರ್ನಾಟಕ ಮತ್ತು ಕೇರಳದಲ್ಲಿ ಕಂಡುಬರುವ ನಾಗನ ಆರಾಧನೆಯ ಪ್ರಕಾರ ಆದರೆ ಇದು ಸಂತಾನವನ್ನು ಬಯಸ್ತಕ್ಕಂಥವರು ಮತ್ತು ಕುಟುಂಬದ ಕಲ್ಯಾಣಕ್ಕಾಗಿ ಸಂತಾನದ ಏಳಿಗೆಗಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗಿತ್ತು ಇದು ಒಂದು ಕುಟುಂಬದ ಒಳಗಡೆ ಇರತಕ್ಕಂಥ ಕಾರ್ಯಕ್ರಮ ಆಗಿತ್ತು ಈ ನಾಗಮಂಡಲ ಅಂತಕ್ಕಂಥದ್ದು ಆದರೆ ಇವತ್ತು ಈ ಸರ್ಪ ಪೂಜೆ ಅನ್ನತಕ್ಕಂಥದ್ದು ಕುಟುಂಬವನ್ನು ಹೊರತುಪಡಿಸಿ ಸಾರ್ವಜನಿಕ ಕಾರ್ಯಕ್ರಮವಾಗಿ ಬಂದಿದೆ ಈ ಕಾರ್ಯಕ್ರಮವನ್ನು ಸಾಧಾರಣದವರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಾಧಾರಣದ ಅಂದರೆ ಅಷ್ಟು ದುಂದು ವೆಚ್ಚದ ಕಾರ್ಯಕ್ರಮವನ್ನಾಗಿ ಮಾಡಿದ್ದಾರೆ ಇವತ್ತು ಅಷ್ಟು ದುಡ್ಡು ಬೇಕಾಗತ್ತೆ ನೀವೇನಾದರೂ ನಾಗಮಂಡಲ ಮಾಡಬೇಕಾದ್ರೆ ಆದ್ದರಿಂದ ನಮಗೆ ನಾಗಮಂಡಲಕ್ಕೆ ಅಡ್ವೈಸ್ ಹೇಳ್ತಾರೆ ನೀವು ಕಾಲು ನಾಗಮಂಡಲ ಮಾಡಿ ಅರ್ಧ ನಾಗಮಂಡಲ ಮಾಡಿ ಫುಲ್ ನಾಗಮಂಡಲ ಮಾಡಿ ಒಂದು ಸುತ್ತಿನ ನಾಗಮಂಡಲ ಮಾಡಿ ನಾಗಮಂಡಲದಲ್ಲೇ ಪವಿತ್ರ ನಾಗಮಂಡಲ ಅಷ್ಟ ನಾಗಮಂಡಲ ಎಲ್ಲ ಈ ಥರದ ಬೇರೆ ಬೇರೆ ನಾಗಮಂಡಲಗಳಿದೆ ಮೊದಲು ನಾವೆಲ್ಲ ಆಟ ಕಂಬತ್ತಿಗೆ ಬೆಳಿ ಸಾಯ ರಾತ್ರಿಗೆ ಹೋರೆ ಬೆಳಗಿನ ಜಾಮಕ್ಕೆ ಬತ್ತಿದ್ದಿತ್ತು ಆ ಎಂಟಣಿ ಕೊಟ್ಟು ಆ ತೊಳು ಹುಲ್ಲಿನ ರಾಶಿ ಹಂಗೆ ಟಿಕೆಟನ್ನು ಆಟ ಕಂಡದ್ದು ಇತ್ತು 2 ರೂಪಾಯಿ ಕೊಟ್ಟು ಹಿಂದಿನ ಸೀಟಂಗೆ ಕೂಕೊಂಡು ಕಂಡದ್ದು ಇತ್ತು ಕಡೆಗೆ 10 ರೂಪಾಯಿ ಕೂಕೊಂಡು ಶನಿವಾರ ಸಂತಿ ಕುಂದಾಪುರ ಗಾಂಧಿ ಮೈದಾನದಂಗೆ ಮುಂದೆ ಕಂಡದ್ದು ಇತ್ತು ನಾವು ಎಲ್ಲ ಥರದ ಆಟ ಕಂಡದ್ದು ಇತ್ತು ಆದರೆ ಇವತ್ತು ಯಕ್ಷಗಾನದ ವ್ಯವಸ್ಥೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕಾಲಮಿತಿಯ ಯಕ್ಷಗಾನಗಳು ಬರ್ತಾ ಇದೆ ನಾನು ಮಾತಾಡಬೇಕಾಗಿದ್ದು ನೆಲಮೂಲದ ಸಾಂಸ್ಕೃತಿಕ ಸಿರಿತನ ಅದಕ್ಕೆ ನನ್ನನ್ನು ದೀಪಕ್ ಶೆಟ್ಟಿ ತಂಡದವರು ಇಲ್ಲಿ ಬರಲಿಕ್ಕೆ ಹೇಳಿದ್ದಾರೆ ಹಾಗೆ ಜಯಪ್ರಕಾಶ್ ಹೆಗಡೆಯವರು ಮತ್ತು ಗಣ್ಯರು ಎಲ್ಲ ಕೂಡ್ಕೊಂಡಿದ್ದಾರೆ ಕಾರ್ಯಕ್ರಮಕ್ಕೆ ನಾನು ಈ ನೆಲೆಮೂಲದ ಸಾಂಸ್ಕೃತಿಕ ಸಿರಿತನ ನೀವೀಗ ಒಂದು ಏನೊಂದು ಸ್ಕಿಟ್ ನೋಡಿದ್ರಿ ಅದರಲ್ಲಿ 60% ಏನು ನಾನು ಮಾತಾಡಬೇಕಂತ ಇದ್ದೇನೆ ಅದನ್ನು ಆ ಮಕ್ಕಳು ಆ ಸ್ಕಿಟ್ನಲ್ಲಿ ತೋರಿಸ್ಬಿಟ್ಟಿದ್ದಾರೆ ಆದ್ದರಿಂದ ನಾನು ಮಾತಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಸಮಯನ್ನು ಉಳಿಸ್ತೀನಿ ಈಗ ನಮ್ಮ ದುಂಡಿರಾಜರು ಒಳ್ಳೆ ಕವನ ಹೇಳಿದ್ರು ನಾನು ಕೂಡ ಕುಂದಾಪುರ ಭಾಷೆ ಮೇಲೆ ಒಂದು ಸಣ್ಣ ಕವನ ಹೇಳ್ತೀನಿ ನಾವು ಎಲ್ಲೇ ಹೋದರೂ ಹೇಗೆ ಇದ್ದರೂ ನಾವು ಎಲ್ಲೇ ಹೋದರೂ ಹೇಗೆ ಇದ್ದರೂ ನಮ್ಮ ಭಾಷೆ ಉಳಿಸ್ಕೊಂಡು ನಾವು ಎಲ್ಲೇ ಹೋದರೂ ಹೇಗೆ ಇದ್ದರೂ ನಮ್ಮ ಭಾಷೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋತೋ ನಾವು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನಮ್ಮ ಭಾಷೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋತೋ ಬೇರೆಯವ್ರ ಜೊತೆಗೆ ಐಕಂಡು ಅವರ ಸಂಸ್ಕೃತಿಗೂ ಸ್ವಲ್ಪ ಜಾಗ ಕೊಡ್ತೋ ಬೇರೆಯವ್ರ ಜೊತೆಗೆ ಐಕಂಡು ನಾವು ಅವ್ರ ಸಂಸ್ಕೃತಿಗೂ ಜಾಗ ಕೊಡ್ತೋ ನಮ್ಮ ಸಂಸ್ಕೃತಿ ಉಳಿಸ್ಕೊಂಡು ಬೇರೆಯವ್ರ ಸಂಸ್ಕೃತಿಗೂ ನಾವು ಅವರಿಗೆ ಕೆಲಸ ಮಾಡೋಕ್ಕೆ ಬಿಡ್ತೋ ಅಂದರೆ ಕುಂದಾಪುರದವರು ಕೇವಲ ಕುಂದಾಪುರದ ಸಂಸ್ಕೃತಿಯನ್ನು ಮಾತ್ರ ಮಾಡ್ತಕ್ಕಂಥವರಲ್ಲ ವಿಶಾಲವಾದ ಹೃದಯವನ್ನು ಹೊಂದಿರತಕ್ಕಂಥವರು ಬೇರೆ ಸಂಸ್ಕೃತಿಗಳಿಗೂ ಭಾಳಷ್ಟು ಕುಂದಾಪುರದಲ್ಲಿ ಜಾಗ ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಷ್ಟಪಡ್ತೇನೆ ಅದಕ್ಕೆ ನಿಮಗೊಂದು ಉದಾಹರಣೆ ಕೊಡ್ತೇನೆ ಈಗ ಗೋವಾದಲ್ಲಿ ಪೋರ್ಚುಗೀಸರ ಕಾಲದಲ್ಲಿ ತೊಂದರೆಗೊಳಪಟ್ಟಂಥ ಕುಡುಬಿ ಜನಾಂಗ ಅಂತ ಕರಿತೇವೆ ನಾವು ಕುಂದಾಪುರದಲ್ಲಿ ಸುಮಾರು 400-450 ವರ್ಷಗಳ ಹಿಂದೆ ಅವರು ಕುಂದಾಪುರಕ್ಕೆ ವಲಸೆ ಬರ್ತಾರೆ ಅವರನ್ನು ನಾವು ಕುಂದಾಪುರದಲ್ಲಿ ಇರಿಸ್ಕೊಂಡು ಆ ಕುಡುಬಿ ಸಂಸ್ಕೃತಿಯನ್ನು ಇವತ್ತು ಕೂಡ ನಾವು ಅದು ಕುಂದಾಪುರದ ಮೂಲ ನೆಲದ ಸಂಸ್ಕೃತಿ ಅಲ್ಲಾದರೂ ಕೂಡ ಅದು ಹೊರನಾಡಿನ ಸಂಸ್ಕೃತಿ ಆದರೂ ಕೂಡ ಆ ಸಂಸ್ಕೃತಿಯನ್ನು ನಾವು ಇವತ್ತು ಬೆಳೆಸ್ಕೊಂಡು ಹೋಗಿದ್ದೇವೆ ಅದೊಂದು ಉತ್ತಮ ಉದಾಹರಣೆ ಅಷ್ಟೇ ಅಲ್ಲದೆ ಈ ನಮ್ಮ ಕುಂದಾಪುರದಲ್ಲಿ ಭಾಳಷ್ಟು ಜನಪದ ಹಾಡುಗಳು ಅವರು ಇವಾಗಲೇ ಹೇಳಿದರು ಒಣಕಿ ತುಳು ಕೈಗೆ ಬೆರಣಿ ಮುಳ್ಳೆಟ್ಟಿ ಅಂತ ಆ ಭಾಳಷ್ಟು ಅಂಥ ಲಾವಣಿಗಳು ನಮ್ಮ ಕುಂದಾಪುರದಲ್ಲಿ ಕಂಡು ಬರ್ತಾ ಇವೆ ಆದರೆ ಆ ಲಾವಣಿಗಳ ಸಂಖ್ಯೆ ಇವತ್ತು ನಮ್ಮ ಸಂಸ್ಕೃತಿ ನಮ್ಮ ನೆಲಮೂಲದ ಸಂಸ್ಕೃತಿ ಏನು ಸಿರಿತನ ಇದೆ ಅವು ಕಮ್ಮಿ ಆಗ್ತಾ ಇದೆ ಇವತ್ತು ಇವತ್ತು ಉದಾಹರಣೆಗೆ ನಾವು ಭಾಳಷ್ಟು ಮನೆಯಲ್ಲಿ ನೋಡ್ತಾ ಇದ್ದೇವೆ ಎಲ್ಲ ಕುಟುಂಬಗಳೆಲ್ಲ ಸಣ್ಣದಾಗ್ತೈತೆ ಸಂಕೀರ್ಣ ಆಗ್ತೈತೆ ಎಲ್ಲ ಬೆಂಗಳೂರಿಗೆ ಬಂದಿರು ಬೊಂಬೈಗೆ ಹೋಗಿರು ಕುಟುಂಬ ಭಾಳ ಸಣ್ಣದಾಯಿತು ಈಗ ಮನೆಯಂಗೆ ಒಬ್ಬೊಬ್ಬರೇ ಹಳಿಯರು ಅಥವಾ ಇಬ್ಬರೇ ಹಳಿಯರು ಗಂಡ ಹೆಂಡತಿ ಮಾತ್ರ ಇಪ್ಪದು ಕೆಲಸಕ್ಕೆ ನೀವೆಲ್ಲ ಒಂದೊಂದು ಜನ ಹಾಕಿರಿ ನೀವು ಕೆಲಸಕ್ಕೆ ಜನ ಹಾಕಿದ್ರದ್ದು ಕೆಲಸದ ಡಿಮ್ಯಾಂಡ್ ಹೆಂಗೆ ಅಂತ ಹೇಳಿದ್ರೆ ನಮಗೆ ಒಂದು ಕೋಣಿ ಬೇಕು ಮಾರ್ರೆ ಒಳ್ಳೆ ಮನೆ ಬೇಕು ಅದ್ರ ಜೊತೆಗೆ ಒಂದು ಫ್ಯಾನ್ ಇರಕ್ಕೆ ಮತ್ತು ನಮಗೆ ಟಿ ವಿ ಕಾಮಕ್ಕೆ ಟಿ ವಿ ಬೇಕು ಟಿ ವಿ ಜೊತೆಗೆ ನೀವು ಚಾನಲೆಲ್ಲ ಹಾಕಿಕೊಡಕ್ಕೆ ಇದೆಲ್ಲ ಹಾಕಿಕೊಟ್ರೆ ನಾವು ನಿಮ್ಮ ಮನೆ ಕೆಲಸಕ್ಕೆ ಬತ್ತೋ ಅಂತ ಹೇಳುವಂಥ ಇವತ್ತಿನ ಪರಿಸ್ಥಿತಿಯಾಗಿದೆ ನಮ್ಮಲ್ಲಿ
ಹಿಂದಿನ ಲಾವಣಿಗಳಾಗಲಿ ಭತ್ತ ಕುಟ್ಟತಕ್ಕಂತ ಹಾಡುಗಳಾಗಲಿ ನಟ್ಟಿ ನಡುವಾಗ ಹಾಡ್ತಾ ಇರತಕ್ಕಂತ ಹಾಡುಗಳಾಗಲಿ ಕೃಷಿ ಮಾಡತಕ್ಕಂತ ಹೇಳುವಂತ ಸಂದರ್ಭದಲ್ಲಿ ಇದ್ದಂತ ಹಾಡುಗಳಾಗಲಿ ಕಮ್ಮಿ ಆಗ್ತಾ ಇದೆ ಕುಂದಾಪುರದಲ್ಲಿ ಕಲೆ ಸಾಹಿತ್ಯ ಸಂಸ್ಕೃತಿಗೆ ನಾವು ಬಹಳಷ್ಟು ಮೆರುಗು ಕೊಟ್ಟಂತ ಜನ ನಾವು ಚಾಚು ತಪ್ಪದೆ ಪಾಲಿಸಿಕೊಂಡು ಬಂದಿದ್ದೇವೆ ನಮ್ಮಲ್ಲಿ ಮುಖ್ಯವಾಗಿ ನಮ್ಮ ನೆಲದಲ್ಲಿ ಯಕ್ಷಗಾನ ರಂಗಭೂಮಿ ನಾಟಕ ಕೋಳಿ ಅಂಕ ಕಂಬಳ ತಾಳಮದ್ಲೆ ಕಾಡ್ಯನಾಟ ಪಾಣರಾಟ ಇವೆಲ್ಲ ನಮ್ಮ ಕರಾವಳಿಯ ಕಲೆ ಆದರೂ ಕೂಡ ಕುಂದಾಪುರದಲ್ಲಿ ಬಹಳ ವಿಭಿನ್ನವಾಗಿ ಬರ್ತಕ್ಕಂಥ ಕಲೆ ಡಾಕ್ಟರ್ ಎ ವಿ ನೌಡ್ರು ಇಲ್ಲಿ ಕೂತಿದ್ದಾರೆ ಕಾಡ್ಯನಾಟ್ಯದ ಬಗ್ಗೆ ಭಾಳಷ್ಟು ಅಧ್ಯಯನ ಮಾಡಿರತಕ್ಕಂಥ ವ್ಯಕ್ತಿ ಅವರು ಇದು ಕುಂದಾಪುರದ ಸಂಸ್ಕೃತಿ ಇವತ್ತಿಗ ನಾವು ಹೇಗೆ ಈ ನಮ್ಮ ಸಂಸ್ಕೃತಿ ನಮ್ಮ ಮಾತಿನ ಜೊತೆ ಬೆಳೆದು ಬಂದಿದೆ ಅಂದರೆ ಎಂಥ ಮಾರ್ರೆ ಇವತ್ತು ಕುಂದಾಪುರ ಕನ್ನಡದ ಪ್ರೋಗ್ರಾಮಿಗೆ ಹೋಗಿದ್ದು ದೊಡ್ಡ ಕಂಬಳ ಇದು ದೊಡ್ಡ ಕಂಬಳ ಅಂದರೆ ನಮ್ಮ ಮಾತಿನ ಜೊತೆಗೆ ಕಂಬಳ ಅನ್ನೋದು ಬಂದಿದೆ ಮತ್ತು ಇಲ್ಲಿ ಒಳಗಡೆ ವಿ ಐ ಪಿ ಪಾಸ್ ಸಿಕ್ಕಿದವರೆಲ್ಲ ಅಡ್ಡಿಲ್ಲ ಈ ಹೊರಗಡೆ ನಿಂತಾರೆ ಹೇಳ್ತಾ ಇದ್ರಿ ಎಂಥದ್ದೇ ದೊಡ್ಡ ಕೋಳಿ ಪಡಿಯಲ್ಲಿ ಕತಿ ಗೋಯಿಂದ ಈ ಇವರನ್ನೆಲ್ಲ ನಂಬ್ಕೊಂಡು ಬಂದಿತ್ತು ಮಾರ್ರೆ ಒಳಗಡೆ ಪಾಸೇ ಇಲ್ಲ ನಮ್ಮ ಕತಿ ಗೋಯಿಂದ ಕೋಳಿ ಪಡಿ ಮಾರ್ರೆ ಅಂತ ಅಂದರೆ ನಮ್ಮ ಭಾಷೆಯಲ್ಲೇ ಅವುಗಳನ್ನು ನಾವು ಎಳಿಸ್ಕೊಂಡು ಬಂದಿದ್ದೇವೆ ಹಾಗೆ ನಮ್ಮ ಈಗ ಈ ಬಾರ್ಕೂರಿನ ಬಸದಿಗಳಿರ್ಬೋದು ವೀರಕಲ್ಗಳಿರ್ಬೋದು ನಮ್ಮ ದೇವಸ್ಥಾನಗಳಿರ್ಬೋದು ಇವೆಲ್ಲ ಕರಾವಳಿಯ ಸಂಸ್ಕೃತಿಯ ತೊಟ್ಟಿಲು ಅದರಲ್ಲೂ ಕುಂದಾಪುರದ ಒಂದು ಗತ ವೈಭವವನ್ನು ಸಾರತಕ್ಕಂತಹ ಒಂದು ಇತಿಹಾಸವನ್ನು ಸೃಷ್ಟಿಸತಕ್ಕಂತಹ ಪ್ರದೇಶಗಳಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಹಾಗೆ ನಮ್ಮಲ್ಲಿ ಮುಖ್ಯವಾಗಿ ಯಕ್ಷಗಾನ ಬಡಗುತಿಟ್ಟಿನ ಯಕ್ಷಗಾನ ನಮ್ಮಲ್ಲಿ ಮಂಟ್ರಿ ಹಾಕ್ತೇವೆ ಕುಣಿತೇವೆ ತೆಂಕುತಿಟ್ಟಿಗೂ ನಮಗೂ ಭಾಳಷ್ಟು ವ್ಯತ್ಯಾಸ ಇದೆ ತಾಳ ಇದೆ ಇದ್ರ ಬಗ್ಗೆಲ್ಲ ನಿಮಗೆ ಕುಂದಾಪುರದವರೇ ಆದ್ದರಿಂದ ನಾನೇನು ವಿವರಿಸಬೇಕಾದಂಥ ಅವಶ್ಯಕತೆ ಇಲ್ಲ ಮೊದಲು ನಾವೆಲ್ಲ ಆಟ ಕಂಬತ್ತಿಗೆ ಬೆಳಿ ಸಾಯ ರಾತ್ರಿಗೆ ಹೋರೆ ಬೆಳಗಿನ ಜಾಮಕ್ಕೆ ಬತ್ತಿದ್ದಿತ್ತು ಆ ಎಂಟಾಣಿ ಕೊಟ್ಟು ಆ ತೊಳು ಹುಲ್ಲಿನ ರಾಶಿ ಹಂಗೆ ಟಿಕೆಟನ್ನು ಆಟ ಕಂಡದ್ದು ಇತ್ತು 2 ರೂಪಾಯಿ ಕೊಟ್ಟು ಹಿಂದಿನ ಸೀಟಂಗೆ ಕೂಕೊಂಡು ಕಂಡದ್ದು ಇತ್ತು ಕಡೆಗೆ 10 ರೂಪಾಯಿ ಕೂಕೊಂಡು ಶನಿವಾರ ಸಂತಿ ಕುಂದಾಪುರ ಗಾಂಧಿ ಮೈದಾನದಂಗೆ ಮುಂದೆ ಕಂಡದ್ದು ಇತ್ತು ನಾವು ಎಲ್ಲ ಥರದ ಆಟ ಕಂಡದ್ದು ಇತ್ತು ಆದರೆ ಇವತ್ತು ಯಕ್ಷಗಾನದ ವ್ಯವಸ್ಥೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕಾಲಮಿತಿಯ ಯಕ್ಷಗಾನಗಳು ಬರ್ತಾ ಇದೆ ಈ ಕುಂದಾಪುರದ ಯಕ್ಷಗಾನ ಕುಂದಾಪುರ ಅಂತಲ್ಲ ಎಲ್ಲ ಕಡೆ ಯಕ್ಷಗಾನಗಳು ಕಾಲಮಿತಿಗೆ ಒಳಪಟ್ಟಿದೆ ಇತ್ತೀಚೆಗೆ ಪ್ರಜಾವಾಣಿ ಅಂತ ಒಂದು ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಯಕ್ಷಗಾನದವರದ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಯಾಕಂತ ಹೇಳಿದ್ರೆ ಅಲ್ಲಿ ಬರೆದಿದ್ದ ಕಿರುಬೆಟ್ಟಿನೋಳು ಗಿರಿವರ್ಧನ ಗಿರಿಯ ನೆತ್ತಿದ ಕೃಷ್ಣ ಉಳುತ್ತಿದ್ದಾನೆ ಭೂಮಿಯನ್ನು ಅಂತ ಯಕ್ಷಗಾನದಲ್ಲಿ ರಾಮ ಯಾರದೋ ಪುತ್ತೂರಿನ ಭಟ್ರ ಮನೆಯಲ್ಲಿ ಅಡಕೆ ಸಿಪ್ಪೆ ತೆಗಿತಾ ಇದ್ದಾನೆ ಅಂತ ಮತ್ತೆ ರಾಜನ ವೇಷ ಧರಿಸಿದ ವ್ಯಕ್ತಿ ಅದು ಯಾವುದೋ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಇನ್ಯಾರದೋ ಭಾಗವತರು ಯಾವುದು ಆಟೋರಿಕ್ಷಾವನ್ನು ಬಾಡಿಗೆ ಪಡೆದು ಓಡಿಸ್ತಾ ಇದ್ದಾರೆ 3 ತಿಂಗಳು ಅಂತ ಅಂದರೆ ನಮಗೆ ಯಕ್ಷಗಾನದಲ್ಲಿ ಇಲ್ಲೆಲ್ಲ ನೋಡುವಾಗ ರಾಜ ರಾಣಿ ಎಲ್ಲ ಇರ್ತಾರೆ ಆದರೆ ಅವರ ಪರಿಸ್ಥಿತಿ ಭಾಳ ಕಷ್ಟ ಇದೆ ಇವತ್ತು ಸಿ ಎಂ ಬರ್ತಾರೆ ಅಂತ ಹೇಳಿದರು ಸಿ ಎಂ ಬಂದಿಲ್ಲ ಬಹುಶಃ ಸಿ ಎಂ ಅವರಿಗೆ ಜಯಪ್ರಕಾಶ್ ಹೆಗಡೆಯವರು ಒಂದು ಯಕ್ಷಭಾಗ್ಯ ಅನ್ನತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಒಂದು ಭಾಗ್ಯದ ಜೊತೆಗೆ ಇರಿಸಿ ಆ ಯಕ್ಷಗಾನ ಕಲಾವಿದರಿಗೆ ಯಾವುದಾದ್ರೂ ಭಾಗ್ಯಗಳನ್ನು ಕೊಟ್ಟರೆ ಬಹುಶಃ ಕುಂದಾಪುರ ಕನ್ನಡಕ್ಕೆ ಇವತ್ತು ಸಾರ್ಥಕ ಆಗತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಬಣ್ಣ ಇಲ್ಲದೆ ನಾವು ಮಾಡ್ತೇವೆ ಯಕ್ಷಗಾನ ಜೊತೆಗೆ ತಾಳಮದ್ಲೆ ಅಂತ ಕರಿತೇವೆ ನಿಮಗೆಲ್ಲ ಗೊತ್ತಿದೆ ಅದರಲ್ಲಿ ಯಕ್ಷಗಾನದಲ್ಲಿ ನಾವು ಯಾವ ವೇಷ ಹೆಂಗೆ ಹಾಕೊಳ್ತೀವೋ ಇದರಲ್ಲಿ ವೇಷ ಹಾಕೊಳ್ಳೋದಿಲ್ಲ ಖಾಲಿ ಮಾತುಗಾರಿಕೆಯ ಮೂಲಕ ನಾವು ಮಾಡ್ತೇವೆ ಹಾಗೆ ನಮ್ಮಲ್ಲಿ ಇನ್ನೊಂದು ವಿಶಿಷ್ಟ ಮತ್ತು ಪ್ರಧಾನವಾದಂಥ ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಕಲೆ ಇದೆ ಅದು ಕಂಬಳ ನಿಮಗೆಲ್ಲ ಗೊತ್ತೇ ಇದೆ ಹೋರಿ ಓಡಿಸ್ತಕ್ಕಂಥ ಕಂಬಳ ಹಗ್ಗ ಹಿರಿಯ ಹಗ್ಗ ಕಿರಿಯ ನೇಗಿಲು ಹಿರಿಯ ನೇಗಿಲು ಕಿರಿಯ ಅಡ್ಡ ನೇಗಿಲು ಜೂನಿಯರು ಸಬ್ ಜೂನಿಯರು ಅಂತೆಲ್ಲ ನಾವು ಮಾಡ್ತಾ ಇದ್ದೇವೆ ಭಾಳಷ್ಟು ಕಂಬಳಗಳಿದೆ ಕುಂದಾಪುರದಲ್ಲಿ ಸುಮಾರು 30-40 ಕಂಬಳಗಳನ್ನು ಮಾಡ್ತಾ ಇದ್ದೇವೆ ಆದರೆ ಇವತ್ತು ಏನು ಸುಮಾರು 47 ಕಂಬಳಗಳು ಕುಂದಾಪುರದಲ್ಲಿ ಏನಿದ್ದಾವೆ ಇವತ್ತು ಭಾಳಷ್ಟು ಕಂಬಳಗಳು ಕಮ್ಮಿಯಾಗಿದೆ ಕಾರಣ ಏನಂತ ಹೇಳಿದ್ರೆ ಈ ಕಂಬಳಗದ್ದೆ ಪಾಲ ಐತೆ ಎಲ್ಲರಿಗೆ ಇವನಿಗೆ ಒಂದು ಮೂಲಿ ಪಾಲಾಯಿ ಒಂದು 20 ಆನೆ ಗೆದ್ದಿ ಅವನಿಗೆ ಹೋಯ್ತು ಅಕ್ಕನಿಗೆ ಹೋಯ್ತು ಇಲ್ಲಿ 30 ಆನೆ ಗೆದ್ದಿ ತಮ್ಮನಿಗೆ ಬಿದ್ದಿತ್ತು ಅಲ್ಲ ತಂಗಿಗೆ ಬಿದ್ದಿತ್ತು 10 ಆನೆ ಅಣ್ಣನಿಗೆ ಬಿದ್ದಿತ್ತು ಇನ್ನೊಂದು 10 ಆನೆ ಗೆದ್ದಿ ಬೇರೆಯವರಿಗೆ ಬಿದ್ದಿತ್ತು ಒಟ್ಟು ಇವ್ರ ಮಧ್ಯೆ ಗಲಾಟೆ ಗಲಾಟೆ ಅಂತ ಹೇಳಿದ್ರೆ ಕಂಬಳ ಮಾಡೋರು ಯಾರಂತ ಕಂಬಳ ನೀ ಬೆಂಗಳೂರು ಹಂಗಿದ್ದೆ ನೀ ಕಂಬಳ ಮಾಡು ಇಲ್ಲ ನೀ ಬೊಂಬೈ ಹಂಗಿದ್ದೆ ನೀ ಕಂಬಳ ಮಾಡು ನಮಗೆ ಕಂಬಳ ಮಾಡೋಕೆ ಆತಿಲ್ಲ ಮಾರೆ ಈ ಕಂಬಳದ ಕತ್ತಿ ನಮಗೆ ಬೇಡ ಅಂತ ಕಂಬಳ ಒಂದು ಬೇಡ ಅದರಿಂದ ಭಾಳಷ್ಟು ಕಂಬಳಗಳು
ನಮ್ಮ ಸಂಸ್ಕೃತಿಯ ಹಿರಿತನವಾಗಿರ್ತಕ್ಕಂಥ ಭಾಳಷ್ಟಕ್ಕೆ ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ ಇಲ್ಲಿ, ಆದ್ದರಿಂದ ಭಾಳಷ್ಟು ಕಂಬಳಗಳು ಕಮ್ಮಿಯಾಗಿದೆ. ಕೆಲವು ಕಂಬಳಗಳು ಪುನರುತ್ಥಾನಗೊಂಡಿದೆ. ಬೆಂಗಳೂರಿನಲ್ಲಿರ್ತಕ್ಕಂಥವರು, ಬಾಂಬೆಯಲ್ಲಿರ್ತಕ್ಕಂಥವರು ಫಂಡ್ಗಳನ್ನು ಸೇರಿಸಿ ಆ ಕಂಬಳಗಳನ್ನು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಅದರಿಂದ ಈ ಕಂಬಳದ ಸಮಸ್ಯೆಗಳನ್ನು ಕೂಡ ಹೋಗಲಾಡಿಸ್ತಕ್ಕಂಥ ಒಂದು ಚರ್ಚೆ ಆಗಬೇಕು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲದೆ ಇನ್ನೂ ಒಂದು ಮಾತು ಪ್ರಾರಂಭ ಆಗಿದೆ. ನಾವು ಆ ಕದಂಬರನ್ನ ಕೇಳಕ್ಕೆ ಮರೆ, ಆ ಇವರನ್ನು ಬಾರ್ಕೂರ ಶೆಟ್ಟರನ್ನ ಕೇಳಕ್ಕೆ ಮರೆ, ಅವರೆಲ್ಲ ನಮಗೆ ಡೇಟ್ ಕೊಡ್ಕೊ, ಅವರು ಡೇಟ್ ಕೇಳ್ಕೊಂಡು ನಾವೆಂಥ ಕಂಬಳ ಇಡೋದು ಅನ್ನುವಂಥ ಒಂದು ಮಾತುಗಳು ಕೂಡ ಇವತ್ತು ಕೇಳಿ ಬರ್ತಾ ಇದೆ. ಮತ್ತು ಬಹುಶಃ ನಮ್ಮ ಸಂಸ್ಕೃತಿಯಲ್ಲಿ ಮುಖ್ಯವಾಗಿ ಸ್ವಾಮಿ ಮನೆ ಪಾಣರಾಟ, ಇದು ಭೂತದ ಕೋಲದ ಥರ ನಾವು ಪಾಣರಾಟ ಮಾಡ್ತೇವೆ. ಸ್ವಾಮಿ ಮನೆಯಲ್ಲಿ 7 ದಿವಸ ಸ್ವಾಮಿ ಮನೆಯಲ್ಲಿ ಪಾಣರಾಟ ಮಾಡ್ತೇವೆ. ಕೆಲವರು ಇವತ್ತು ಕಮ್ಮಿಯಾಗಿದೆ, ಅದು ಕೂಡ ಪಾಣರಾಟ ಹೆಂಗಾಗಿದೆ ಅಂದರೆ ದೇವರೇ ಗತಿ, ಪಾಣರಾಟ ಮಾಡೋರೇ ಇಲ್ಲ ಇವತ್ತು. ಆದರೆ ಒಂದು ಕಾಂತಾರ ಅಂತ ಒಂದು ಫಿಲ್ಮ್ ಬಂದು ನಿಮಗೆಲ್ಲ ಗೊತ್ತಿದೆ, ಕಾಂತಾರ ಅಂತ ಫಿಲ್ಮ್ ಬಂದದ್ದೆ ಸರಿ, ಊರ ಕಡೆಯಲ್ಲೆಲ್ಲ ಫುಲ್ ಪಾಣರಾಟ. ಈಗ ಎಲ್ಲ ಜೀವ ಬಿಟ್ಟಿರು, ಎಲ್ಲ ಬೆಂಗಳೂರು ಹೆಂಗಿದ್ದರು, ಬೊಂಬೆ ಹೆಂಗಿದ್ದರು, ಹೋ ಭೂತದ ಉಪದ್ರ ಬತ್ತತ್ತು, ರಗಳಿ ಹತ್ತು, ಬಿಸ್ನೆಸ್ ಹಾಳತ್ತು, ಇದು ಒಂದು ರಗಳಿ ಬೇಡ ಅಂಥೇಳಿ ಊರಂಗಿದ್ದರಿಗೆಲ್ಲ ಪಟ್ಟ ಪಟ್ಟ ಫೋನ್ ಪೇ ಮಾಡೋಕೆ ಶುರು ಮಾಡಿರು. ಹಾಗಾಗಿ ಈಗ ನಮ್ಮದು ಏನು ಭೂತಾರಾಧನೆ, ಏನು ನಮ್ಮದು ಪಾಣರಾಟ ಇತ್ತಲ್ಲ, ಪಾಣರಾಟ ನಡೀತಾ ಇತ್ತು. ನಾವು ಹೇಳ್ತಾ ಇತ್ತು ನಮ್ಮ ಕುಟುಂಬದ ಯಜಮಾನರು ಮರ್ರೆ, ಅವ್ರ ಒಂಥರ ಸ್ವಾಮಿ ಚಪದೋಸಿ ಇದ್ದಂಗೆ, ಏನು ಸುಖ ಇಲ್ಲ, ಚಪದೋಸಿ ಮರ್ರೆ ಅಂತ. ಆದರೆ ಈಗ ಈ ಕಾಂತಾರ ಸಿನಿಮಾ ಬಂದ ಮೇಲೆ ನಮ್ಮ ಪಾಣರಾಟ ಜೋರು ನಡೀತಾ ಇದೆ. ಪಾಣರಿಗೆ ಕೂಡ ನಮ್ಮ ಸರ್ಕಾರ, ಕಳೆದ ಸರ್ಕಾರ ಕೆಲವೊಂದು ಘೋಷಣೆಗಳನ್ನು ಮಾಡಿತ್ತು. ಒಂದು ಸಿನಿಮಾದ ಪ್ರಭಾವ ಯಾವ ರೀತಿ ಆಗುತ್ತೆ ಅನ್ನತಕ್ಕಂಥದ್ದು. ಮತ್ತು ಮೇಯ್ನ್ ಈಗ ನಮ್ಮಲ್ಲಿ ನಾಗಮಂಡಲ, ನಮ್ಮ ಸಂಸ್ಕೃತಿಯಲ್ಲಿ ಬರ್ತಕ್ಕಂಥದ್ದು ನಾಗಮಂಡಲ. ನಾಗಮಂಡಲಗಳನ್ನು ನೀವೇನಾದರೂ ನೋಡಿದ್ರೆ, ಈ ನಾಗಮಂಡಲ ಅನ್ನತಕ್ಕಂಥದ್ದು ನಾಗನ ಆರಾಧನೆಯ ಒಂದು ಪ್ರಕಾರ. ಅದು ಆ ನಾಗನ ಆರಾಧನೆಯ ಆ ಪ್ರಕಾರ ಇವತ್ತು ಏನಾಗಿದೆ ಅಂತ ಹೇಳಿದರೆ, ನಾನು ಇವ ಅದರ ಬಗ್ಗೆ ಸ್ಟಡಿ ಮಾಡಿರ್ತಕ್ಕಂಥ ಚನ್ನಪ್ಪ ಗೌಡ, ಮಂಗಳೂರು ವಿಶ್ವವಿದ್ಯಾನಿಲಯ ನಿವೃತ್ತ, ಅವರ ಮಾತುಗಳನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾಗಮಂಡಲ ಕರಾವಳಿ ಕರ್ನಾಟಕ ಮತ್ತು ಕೇರಳದಲ್ಲಿ ಕಂಡುಬರುವ ನಾಗನ ಆರಾಧನೆಯ ಪ್ರಕಾರ. ಆದರೆ ಇದು ಸಂತಾನವನ್ನು ಬಯಸ್ತಕ್ಕಂಥವರು ಮತ್ತು ಕುಟುಂಬದ ಕಲ್ಯಾಣಕ್ಕಾಗಿ, ಸಂತಾನದ ಏಳಿಗೆಗಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗಿತ್ತು. ಇದು ಒಂದು ಕುಟುಂಬದ ಒಳಗಡೆ ಇರತಕ್ಕಂಥ ಕಾರ್ಯಕ್ರಮ ಆಗಿತ್ತು ಈ ನಾಗಮಂಡಲ ಅಂತಕ್ಕಂಥದ್ದು. ಆದರೆ ಇವತ್ತು ಈ ಸರ್ಪ ಪೂಜೆ ಅನ್ನತಕ್ಕಂಥದ್ದು ಕುಟುಂಬವನ್ನು ಹೊರತುಪಡಿಸಿ ಸಾರ್ವಜನಿಕ ಕಾರ್ಯಕ್ರಮವಾಗಿ ಬಂದಿದೆ. ಈ ಕಾರ್ಯಕ್ರಮವನ್ನು ಸಾಧಾರಣದವರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸಾಧಾರಣದ ಅಂದರೆ ಅಷ್ಟು ದುಂದು ವೆಚ್ಚದ ಕಾರ್ಯಕ್ರಮವನ್ನಾಗಿ ಮಾಡಿದ್ದಾರೆ. ಇವತ್ತು ಅಷ್ಟು ದುಡ್ಡು ಬೇಕಾಗತ್ತೆ ನೀವೇನಾದರೂ ನಾಗಮಂಡಲ ಮಾಡಬೇಕಾದ್ರೆ. ಆದ್ದರಿಂದ ನಮಗೆ ನಾಗಮಂಡಲಕ್ಕೆ ಅಡ್ವೈಸ್ ಹೇಳ್ತಾರೆ, ನೀವು ಕಾಲು ನಾಗಮಂಡಲ ಮಾಡಿ, ಅರ್ಧ ನಾಗಮಂಡಲ ಮಾಡಿ, ಫುಲ್ ನಾಗಮಂಡಲ ಮಾಡಿ, ಒಂದು ಸುತ್ತಿನ ನಾಗಮಂಡಲ ಮಾಡಿ, ನಾಗಮಂಡಲದಲ್ಲೇ ಪವಿತ್ರ ನಾಗಮಂಡಲ, ಅಷ್ಟ ನಾಗಮಂಡಲ, ಎಲ್ಲ ಈ ಥರದ ಬೇರೆ ಬೇರೆ ನಾಗಮಂಡಲಗಳಿದೆ. ಇದ್ರ ಜೊತೆಗೆ ಇನ್ನೊಂದು ನಾಗಮಂಡಲದಲ್ಲಿ ನಿಮ್ಗೆ ಗೊತ್ತಿದೆ, ನಮ್ಮ ದರ್ಶನದ ಪಾತ್ರಿ ಮತ್ತು ವೈದ್ಯರು, ವೈದ್ಯರು ಒಬ್ಬರು ಇಲ್ಲೇ ಕೂತಿರಿ ಎದುರುಗಡೆ, ವೈದ್ಯರು ಕುಣಿತಾ ಇರತ್ತೆ. ವೈದ್ಯರು ಅರ್ಧ ಏನು ಹೆಂಗಸು ಮತ್ತು ಗಂಡಸಿನ ಎರಡು ರೂಪವನ್ನು ಧರಿಸಿರ್ತಾರೆ. ಪಾತ್ರಿಯನ್ನು ಅವರು ಆಕರ್ಷಿಸ್ತಾರೆ, ಪಾತ್ರಿಯನ್ನು ಆಕರ್ಷಿಸಿ ದ ರೌಂಡ್ಗಳು ಸಮತಾಕಾರದ ರೌಂಡ್ಗಳು ಬರುತ್ತೆ, ಮತ್ತು ಪ್ರಕೃತಿ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ ಅದು. ಹಾಗೆ ಈಗ ಆಶ್ಲೇಷ ಬಲಿಗಳು ಬಂದಿದೆ. ಆಶ್ಲೇಷ ಬಲಿಗಳ ಬಗ್ಗೆ ನಿಮಗೆಲ್ಲ ಭಾಳಷ್ಟು, ಕೆಲವರಿಗೆ ಭಾಳ ಅದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಕೆಲವರು ಅದನ್ನು ನಾಗನ ಪೂಜೆಯ ಆರಾಧನೆ ಅಂತಲೂ, ಕೆಲವರು ಅದು ನಾಗನ ಪೂಜನೆ ಆರಾಧನೆ ಅಲ್ಲ, ಡಕ್ಕೆ ಬಲಿ ಅನ್ನತಕ್ಕಂಥದ್ದು. ಡಕ್ಕೆ ಬಲಿ ಅನ್ನತಕ್ಕಂಥದ್ದು ದೈವಗಳು, ಮನೆಯಲ್ಲಿರ್ತಕ್ಕಂಥ ಹಳೆಯಮ್ಮ, ಜಟಿಗ, ಮರಳು ಚಿಕ್ಕು, ಚಿಕ್ಕು, ಕಾಡ್ತಿ, ಪಂಜುರ್ಲಿ, ಈ ಥರದ ದೈವಗಳಿಗೆ ಆ ಡಕ್ಕೆ ಬಲಿಯ ಪದ್ಯಗಳನ್ನು, ಪಾಣಾರು ಪದ್ಯಗಳನ್ನು ಹೇಳುವುದರ ಮೂಲಕ ಅದನ್ನು ಅವರನ್ನು ಸಂತೋಷಗೊಳಿಸ್ತಕ್ಕಂಥ ಕಾರ್ಯಕ್ರಮ ಡಕ್ಕೆ ಬಲಿ ಅಂತ ಹೇಳ್ತಾರೆ. ಆದರೆ ಡಕ್ಕೆ ಬಲಿ ನಾಗನ ಆರಾಧನೆ ಅಲ್ಲ ಅನ್ನತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಕೆಲವು ಪುಸ್ತಕಗಳನ್ನು ನೀವು ಓದಾಗ ಡಕ್ಕೆ ಬಲಿ ಕೂಡ ನಾಗನ ಆರಾಧನೆ ಅನ್ನತಕ್ಕಂಥದ್ದು ಇದೆ. ಆದರೆ ನಾನು ಇವತ್ತು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಡಕ್ಕೆ ಬಲಿ ನೋಡ್ರಿ ಇದ್ದಾರೆ, ಡಕ್ಕೆ ಬಲಿ ಬಹುಶಃ ನಾಗನ ಆರಾಧನೆ ಅಲ್ಲ, ಬೇರೆ ಬೇರೆ ದೈವಗಳ ಆರಾಧನೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳ್ತೀನಿ. ಹಾಗೆ ನಮ್ಮಲ್ಲಿ ನಾಗರ ಪಂಚಮಿ ಇದ್ದೇವೆ, ನಿಮಗೆಲ್ಲರಿಗೂ ಕೇಳ್ತಾರೆ, ನೀವೆಲ್ಲ ಒಂದು ನಿಮಿಷ ನೆನ್ಪು ಮಾಡ್ಕೊಳ್ಳಿ, ನಿಮ್ಮದು ಆಲಡೆ ಹಾಲೆರೆಯುವ ಸ್ಥಳ ಯಾವುದು ಅಂತ, ನಿಮ್ಮದು ಆಲಡೆ ಯಾವುದು ಮಾರ್ರೆ ಅಂತ ಕೇಳ್ತಾರೆ. ಅಂದರೆ ನಿಮ್ಮ ಮೂಲ ಯಾವುದು ಅಂತ ಅರ್ಥ. ನೀವು ಎಲ್ಲಿ ಯಾವ ನಾಗಮನಕ್ಕೆ ಹಾಲೆರಿತೀರಿ? ನಾಗಮನಕ್ಕೆ ಹಾಲೆರಿದೇ ಇದ್ದವರು, ನಾಗರ ಪಂಚಮಿ ಮಾಡದೇ ಇದ್ದವರು ನಮ್ಮ ಕುಂದಾಪುರದಲ್ಲಿ
ಯಾವುದೇ ಜಾತಿ ಧರ್ಮ ಯಾವುದೂ ಇಲ್ಲ, ಎಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಆಲ್ ಜಾತಿಗಳು ನಾಗಪಂಚಮಿ ಮಾಡ್ತವೆ. ನೀವು ಎಲ್ಲಿ ಹಾಲೆರಿತೀರಿ ಅನ್ನತಕ್ಕಂಥದ್ದು ಭಾಳ ಉಪಯುಕ್ತ, ಭಾಳ ಮುಖ್ಯ ಮಾಹಿತಿ. ಅಂದರೆ ನಿಮ್ಮ ಮೂಲ ಅಲ್ಲಿಂದ ಬಂದಿದೆ ಅನ್ನತಕ್ಕಂಥದ್ದು, ಬಂದಿದೆ ಅನ್ನತಕ್ಕಂಥದ್ದು ಅರ್ಥ. ಅಷ್ಟೇ ಅಲ್ಲ, ನಮ್ಮ ಈಗ ನಮ್ಮನೆಯಲ್ಲ ಅಡಿಕೆ ತಗೊಂಡು ಹೋಗೋಕ್ಕೆ ಕಂಡ್ಲೂರಿನ ಸೈಬರ್ ಬತ್ರ ಅವ್ರನ್ನ ಕೇಳ್ತಾ ಇದ್ದೆ ನಾನು, ಸೈಬ್ರೇ ನಿಮಗೆಲ್ಲ ನೀವು ಈ ನಾಗನ ಉಪದ್ರ ಇದ್ದ ಜಾಗ ಎಲ್ಲ ತಗೊಳ್ಳಕ್ಕಲ್ಲ ಮರ, ಅಯ್ಯೋ ಅಯ್ಯೋ ಬೇಡ ಮರ್ರೆ, ಆ ನಾಗನ ಉಪದ್ರದೊಂದು ಜಾಗ ಬೇಡ ಅಂತ ಸೈಬ್ರು ಕೂಡ. ನಮ್ಮ ಕತೆ ಬಿಡಿ, ಸಾಹೇಬ್ರು ಕೂಡ ಹೇಳ್ತಾರೆ ನಾಗನ ಉಪದ್ರ ಇದ್ದದ್ದೊಂದು ಜಾಗ ಬೇಡ ಮರ್ರೆ, ಭಾಳ ಉಪದ್ರಕ್ಕೆ ಭಾಳ ಪ್ರಾಬ್ಲಮ್ ನಮಗೆ ಅಂತ. ಅಂದರೆ ನಾವು ಸರ್ಪ ಪೂಜೆಯನ್ನು ಮಾಡ್ತಕ್ಕಂಥವ್ರು ಕರಾವಳಿಯ ಜನ, ನಾವು ಕುಂದಾಪುರದ ಜನ ಸರ್ಪ ಪೂಜೆಯನ್ನು ಮಾಡ್ತಕ್ಕಂಥವ್ರು, ಅದರರ್ಥ ನಾವು ನಾಗವಂಶಿಕರು ಅಂತ ಅರ್ಥ ಅಲ್ಲ. ಆದರೆ ನಮಗೆ ನಾರ್ತ್ ಇಂಡಿಯನ್ ನಾಗವಂಶಿಕರ ಪ್ರಭಾವ, ಸುಮಾರು 2000 ವರ್ಷಗಳ ಹಿಂದೆ ನಮಗೆ ಸರ್ಪ ಪೂಜೆ ಮಾಡ್ತಕ್ಕಂಥ ಅಂಶವನ್ನು ಕೊಟ್ಟಿರಬಹುದು. ಅಥವಾ ಕಾಡ್ಯನಾಟ್ಯ, ನಾವು ನೋಡಿದ್ದಾರೆ ಕಾಡ್ಯನಾಟ್ಯದ ಮೇಲೆ ಅವರು ಮಾಡಿರ್ತಕ್ಕಂಥದ್ದು, ಕಾಡ್ಯನಾಟ ಅನ್ನತಕ್ಕಂಥ ಪರಿಶಿಷ್ಟ ಪಂಗಡಗಳು ಏನು 3 ದಿನಗಳ ಕಾಲ ಕಾಳಿಂಗ ಸರ್ಪದ ಪೂಜೆ ಮಾಡ್ತಾರೆ. ಇದು ಕುಂದಾಪುರ, ಮಂಗಳೂರು, ಕಾಸರಗೋಡು ಎಲ್ಲ ಕಡೆಯಲ್ಲಿ ಕಂಡು ಬರ್ತದೆ. ಆ ಕಾಳಿಂಗ ಸರ್ಪದ ಪೂಜೆಯನ್ನು ಮಾಡ್ತಾ ಇದ್ದಂಥ ಕಾಡ್ಯನಾಟವನ್ನು ವೈದಿಕವಾಗಿ ಮೇಲುಚ್ಚಾರಕ್ಕೆ ಸೇರಿಸಿ ಬ್ರಾಹ್ಮಣರು ಮತ್ತು ವೈದ್ಯರು ಸೇರಿ ನಾಗಮಂಡಲವ ಪ್ರಕ್ರಿಯೆಯನ್ನು ಯಜಮಾನನ ಜೊತೆಗೆ, ಅದನ್ನು ನಡೆಸ್ತವನ ಜೊತೆಗೆ ಮಾಡತಕ್ಕಂಥ ಕಾರ್ಯ ಆಗಿದೆ ಅನ್ನತಕ್ಕಂಥದ್ದು ಕೂಡ ಬರ್ತದೆ. ಅಲ್ಲಿ ಬರತಕ್ಕಂತಹ ಮುಖ್ಯ, ನಮ್ಮಲ್ಲೆಲ್ಲ ಒಂದು ಸ್ವಾಮಿ ಅಂತ ದೇವರು ಬರ್ತದೆ, ಒಂದು ಸ್ವಾಮಿ, ನಿಮಗೆ ಸ್ವಾಮಿ ಮನಿ ಸ್ವಾಮಿ ಅಂತ ಒಂದು ದೇವರು ಬರ್ತದೆ. ಆ ಸ್ವಾಮಿ ಯಾರು ಅನ್ನೋದೊಂದು ಪ್ರಶ್ನೆ. ನೌಡ್ರು ಹೇಳ್ತಾರೆ ಆ ಸ್ವಾಮಿಯೇ ನಾಗಬರ್ಮ ಅಂತ ಹೇಳ್ತಾರೆ ನೌಡ್ರು ಅಲ್ವಾ ಸರ್, ನೀವು ಹೇಳ್ತೀರಿ ನಾಗಬರ್ಮ ಅಂತ ಹೇಳ್ತಾರೆ. ಇನ್ನು ಅದನ್ನು ಕೆಲವರು ವಿರೋಧಿಸ್ತಾರೆ, ಅದು ನಾಗಬರ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನಾಗಬರ್ಮನ ವೇಷಭೂಷಣಗಳೇ ಬೇರೆ, ಸ್ವಾಮಿಯಲ್ಲಿ ಬರೀತಕ್ಕಂಥ ವೇಷಭೂಷಣಗಳೇ ಬೇರೆ ಅಂತ ಲಕ್ಷ್ಮೀಪ್ರಸಾದ್, ಡಾಕ್ಟರ್ ಲಕ್ಷ್ಮೀಪ್ರಸಾದ್ ಅದನ್ನು ಒಂದು ನಿಮ್ಮ ಆರ್ಟಿಕಲ್ಗೆ ಇನ್ನೊಂದು ಆರ್ಟಿಕಲ್ ಬರೀತಾರೆ. ಅದ್ರ ಬಗ್ಗೆ ನೀವು ಹೆಚ್ಚಿನ ಅಧ್ಯಯನ ಮಾಡಿರ್ತಕ್ಕಂಥವ್ರು, ನಾನು ಅಂಥ ಅಧ್ಯಯನವನ್ನೇನು ಮಾಡಲಿಲ್ಲ, ಆದರೂ ಕೂಡ ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಈ ಸ್ವಾಮಿ ಯಾರು ಅಂತ. ಸ್ವಾಮಿ ಈ ಒಡೆಯನನ್ನು ನೆನೆದುಕೊಂಡು ಮಾಡ್ತಕ್ಕಂಥ ಕಾರ್ಯ ಸ್ವಾಮಿ ಅನ್ನತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಮತ್ತು ನಮ್ಮಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ಪೂಜೆ ಇದೆ, ನಮ್ಮಲ್ಲಿ ವಿಶಿಷ್ಟವಾದಂಥ ಒಂದು ಪೂಜೆ ಇದೆ, ಅಜ್ಜಿ ಪೂಜೆ ಅಂತ. ಅಜ್ಜಿ ನಿಮಗೆಲ್ಲ ಗೊತ್ತಿರಬೇಕಲ್ಲ, ಅಜ್ಜಿ ಮಾಡೋದಂತ, ಅಜ್ಜಿ ಅಜ್ಜಿ ಮಾಡೋದಂತೇಳಿ ಈ ಸವಣಿ ತಿಂಗಳಂಗೆ ಅಜ್ಜಿ ಮಾಡೋದು ನಾವು ಮಾಡ್ತೇವೆ. ಅಜ್ಜಿ ಅಜ್ಜಿ ಅಂದರೆ ಇಲ್ಲಿ ಕೂತು ಹೆಂಗಸರಲ್ಲಪ್ಪ, ಅಜ್ಜಿ ದಯವಿಟ್ಟು. ಅಜ್ಜಿ ಕಾರ್ಯಕ್ರಮ, ಈ ಅಜ್ಜಿ ಕಾರ್ಯಕ್ರಮದಲ್ಲಿ ಒಂದು ಕೊಳಲಿನ ಹೂವು ಉಂಡ್ಲಕಾಯಿ ಅಂತ ಮಾಡ್ತೇವೆ. ಉಂಡ್ಲಕಾಯಿ, ಉಂಡ್ಲಕಾಯಿ ಮಾಡೋದು ಹೇಗಂತ ಗೊತ್ತಾ ನಿಮ್ಗೆ ಯಾರಿಗಾದರೂ? ಎಸ್, ಉಂಡ್ಲಕಾಯಿಯನ್ನು ಮಾಡಿ ನಾವು ಕೊಚ್ಚಕ್ಕಿ ಮತ್ತು ಇದೆರಡನ್ನು ಹೊರೆದು ಉಂಡ್ಲಕಾಯಿ ಮಾಡಿ ನಾವು ಅದನ್ನು ಬಳಸ್ತೇವೆ. ಇಂತಹ ಒಂದು ಭಾಳಷ್ಟು ಉತ್ತಮವಾದಂತಹ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಕುಂದಾಪುರ ಇವತ್ತು ತನ್ನದೇ ಆದ ಸಂಸ್ಕೃತಿಯ ಮೆರುಗನ್ನು ಹೊಂದಿದೆ. ಸಮಯದ ಅಭಾವದಿಂದ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಥ್ಯಾಂಕ್ ಯು.